ಇನ್ನು ಅಲ್ಲಿನ ನಾಪತ್ತೆಯಿಂದ ಎಸ್.ಎಂ. ಕೃಷ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆತಂಕದಲ್ಲಿರುವಂತಹ ಮಾಜಿ ಸಿಎಂ ಎಸ್.ಎಂ. ಕೃಷ್ಣಗೆ ಜ್ವರ ಬಂದಿರುವಂತದ್ದು. ಕುಟುಂಬದ ವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮಾಜಿ ಸಿಎಂ ಹಾಗೆ ಮಾಜಿ ವಿದೇಶಾಂಗ ಸಚಿವರು, ಮಾಜಿ ರಾಜ್ಯಪಾಲರು ಆಗಿರುವಂತಹ ಎಸ್.ಎಂ. ಕೃಷ್ಣ ಅವರು, ಯಾಕೆಂದ್ರೆ ಅವರ ಅಳಿಯ ನಾಪತ್ತೆ ಆಗಿದ್ದಾರೆ. ಏನು ಎತ್ತ ಅಂತ ನಿನ್ನೆ ರಾತ್ರಿ ಹಾಗೆ ಮೊನ್ನೆ ಇಡೀ ರಾತ್ರಿ ಅವರು ನಿದ್ದೆಯನ್ನು ಕೂಡ ಮಾಡಿಲ್ಲ. ಸೊ ಎಸ್.ಎಂ. ಕೃಷ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸೊ ಅವರ ಆಪ್ತ ವೈದ್ಯರನ್ನ ಕರೆಸಿ, ಕುಟುಂಬದ ವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನ ಕೊಡಲಾಗಿದೆ. ಎಸ್.ಎಂ. ಕೃಷ್ಣ ಅವರಿಗೆ ರಾತ್ರಿ ನಿದ್ದೆಗೆಟ್ಟು ಆತಂಕದಲ್ಲಿದ್ದಾರೆ ಎಸ್.ಎಂ.ಕೆ ಕುಟುಂಬ. ಯಾಕೆಂದ್ರೆ ಮಗನ ರೀತಿಯಲ್ಲಿ ಎಸ್.ಎಂ. ಕೃಷ್ಣ ಅವರು ಸಿದ್ಧಾರ್ಥ ಅವರನ್ನ ನೋಡ್ಕೊಳ್ತಾ ಇದ್ರು. ಸೊ ಮಗ ಕಾಣೆಯಾಗಿದ್ದಾರೆ ಅಂತ ವಿಷಯ ಗೊತ್ತಾಗ್ತಿದ್ದ ಹಾಗೆ ಎಸ್.ಎಂ. ಕೃಷ್ಣ ಅವರು ಸಾಕಷ್ಟು ಆತಂಕಕ್ಕೀಡಾಗಿದ್ರು. ನೀವು ಕೂಡ ನೋಡಿದ್ರಿ, ನಿನ್ನೆ ಇಡೀ ದಿನ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಗಣ್ಯರೆಲ್ಲರೂ ಕೂಡ ಬಂದು ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ರು, ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ರು. ಆದ್ರೂ ಕೂಡ ಆ ದುಗುಡ ದುಮ್ಮಾನ ಎಸ್.ಎಂ. ಕೃಷ್ಣ ಅವರಿಗೆ ಇತ್ತು. ಬೇಗ ಸಿಗ್ಲಪ್ಪ, ಏನು ಆಗ್ದಂಗಿರ್ಲಪ್ಪ ಅನ್ನೋದನ್ನ ಕೇಳ್ಕೊಳ್ತಾ ಇದ್ರು ಎಸ್.ಎಂ. ಕೃಷ್ಣ ಅವರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಎಸ್.ಎಂ. ಕೃಷ್ಣ ಅವರನ್ನ ಸಂಪರ್ಕವನ್ನ ಮಾಡಲಾಗಿದೆ. ರಾತ್ರಿ ಕಾರ್ಯಾಚರಣೆಯ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ.ಕೆ ಮನೆಯಲ್ಲೇ ಇದ್ದಾರೆ. ಸಿದ್ಧಾರ್ಥ ಅವರ ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಕುಟುಂಬಸ್ಥರು ಮನೆಯಲ್ಲೇ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಇದೆ ಎಸ್.ಎಂ. ಅವರ ನಿವಾಸ. ಹಾಗೆ ಅಲ್ಲಿ ಸಿದ್ಧಾರ್ಥ ಅವರ ನಿವಾಸನೂ ಕೂಡ ಎಸ್.ಎಂ. ಕೃಷ್ಣ ಅವರ ನಿವಾಸದಿಂದ ಸ್ವಲ್ಪ ದೂರದಲ್ಲೇ ಇರುವಂಥದ್ದು. ಅವರ ಕುಟುಂಬದವರೆಲ್ಲರೂ ಕೂಡ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೇನೆ ಬಂದಿದ್ದಾರೆ. ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿದ್ಧಾರ್ಥ ಅವರು ಸೇಫ್ ಆಗಿ ಬರಲಿ ಅನ್ನೋದನ್ನೇ ಪ್ರತಿಯೊಬ್ಬರು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಎಸ್.ಎಂ.ಕೆ ಕುಟುಂಬದವರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಎಸ್.ಎಂ. ಕೃಷ್ಣ ಅವರ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಎಸ್.ಎಂ. ಕೃಷ್ಣ ಅವರ ನಿವಾಸ ಮೊನ್ನೆ ರಾತ್ರಿಯಿಂದಲೂ ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರುವಂತದ್ದು. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರು ನಿದ್ದೆಯನ್ನು ಕೂಡ ಮಾಡಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆಯಂತೆ. ಹೇಗಿದ್ದಾರಂತೆ ಎಸ್.ಎಂ. ಕೃಷ್ಣ ಅವರು? ಯಾರೆಲ್ಲ ಇದ್ದಾರೆ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ? ಎಸ್ ಪೃಥ್ವಿ, ಕಳೆದ 2 ದಿನಗಳಿಂದ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಅದೇ ನಿಗೂಢವಾಗಿ ಕಣ್ಮರೆಯಾಗಿ ಸಿದ್ಧಾರ್ಥ 2 ದಿನ ಆಗಿದೆ. ಆದರೆ ಇದುವರೆಗೂ ಅವರ ಸುಳಿವು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಇದರಿಂದ ಇನ್ನಷ್ಟು ಆತಂಕಕ್ಕೊಳಗಾಗಿರುವಂಥದ್ದು ಅವರ ಕುಟುಂಬಸ್ಥರು. ಮತ್ತೊಂದು ಕಡೆ ಎಸ್.ಎಂ. ಕೃಷ್ಣ ಅವರಿಗೆ ನಿನ್ನೆ ಮಧ್ಯಾಹ್ನದಲ್ಲೂ ಕೂಡ ಜ್ವರ ಕಾಣಿಸ್ಕೊಂಡಿತ್ತು. ಕೂಡಲೇ ಅವರ ಕುಟುಂಬಸ್ಥರು ಅವರ ಆಪ್ತ ವೈದ್ಯರನ್ನ ಕರೆಸಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ಅವ್ರಿಗೆ ಅಂದ್ರೆ ಮೊನ್ನೆ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಪೂರ್ತಿ ಅವರು ನಿದ್ದೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಅವ್ರು ತುಂಬಾ ಸ್ವಲ್ಪ ಆಯಾಸಗೊಂಡಿದ್ರು. ಅದಲ್ಲದೆ ಅವರು ಮೊದಲಿಂದಲೂ ಸ್ವಲ್ಪ ಅನಾರೋಗ್ಯ ಒಳಗಾಯಿದ್ರು. ಹೀಗಾಗಿ ಅವರ ವೈದ್ಯರು ನಿದ್ರೆ ಮಾಡುವಂತೆ ಮತ್ತೆ ಟ್ರೀಟ್ಮೆಂಟ್ ಏನು ಒಂದು ಕೊಟ್ಟು ಚಿಕಿತ್ಸೆಯನ್ನು ಕೊಟ್ಟಿದ್ರು, ಅದನ್ನ ಮುಂದುವರಿಸಿಕೊಳ್ಳುವಂತೆ ಅವರು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ನಿನ್ನೆ ಅವರು ನಿದ್ರೆಯನ್ನ ಮಾಡಿರ ರಾತ್ರಿ ನಿದ್ರೆಯನ್ನ ಮಾಡಿದ್ದಾರೆ. ಅದಲ್ಲದೆ ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಮತ್ತೆ ಕೇವಲ ಆಪ್ತ ಸಂಬಂಧಿಕರು ಮಾತ್ರ ಅವರ ಮನೆಯಲ್ಲಿರುವಂತದ್ದು. ಸದ್ಯ ರಾತ್ರಿ ಯಾರು ಕೂಡ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿಲ್ಲ. ಮತ್ತೆ ಸತೋದ್ ಕಡೆ ಇವತ್ತು ಬೆಳಿಗ್ಗೆ ಅಂದ್ರೆ ನಿನ್ನೆ ಸಂಜೆ ಏನು 4 ವಿಶೇಷ ಪೊಲೀಸ್ ತಂಡಗಳನ್ನ ಒಂದು ರಚನೆಯನ್ನ ಮಾಡಿದ್ರು. ಅದರಲ್ಲಿ ಒಂದು ತಂಡ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಅದರಲ್ಲಿ ಸುಮಾರು 8 ಗಂಟೆಯ ಬಳಿಕ ಅವರ ಮನೆಗೆ ಅಂದ್ರೆ ಈಗ ಏನು ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸ್.ಎಂ. ಕೃಷ್ಣ ಅಲಿಯಾ ಸಿದ್ಧಾರ್ಥ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್.ಎಂ. ಕೃಷ್ಣ ಮನೆಗೆ ಬರ್ತಾ ಇದೆ ಒಂದು ಪೊಲೀಸ್ ತಂಡ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಪೊಲೀಸ್ ಟೀಮ್. ಇಲ್ಲಿ ಸಿದ್ಧಾರ್ಥ ಪತ್ತೆಗೆ 3 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿರುವಂತದ್ದು. ಒಂದು ಪೊಲೀಸ್ ತಂಡ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದೆ, ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಇದರಲ್ಲಿ ಒಂದು ತಂಡ ಬೆಂಗಳೂರಿನತ್ತ ಬರಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ಅವರ ಕುಟುಂಬದಿಂದ ಮಾಹಿತಿಯನ್ನ ಕಲೆ ಹಾಕಲಿದೆ ಈ ಪೊಲೀಸರ ತಂಡ. ಕೆಲವೇ ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಮನೆಗೆ ಖಾಕಿ ಟೀಮ್ ಬರಲಿದೆ. ಸಿದ್ಧಾರ್ಥ ಪತ್ನಿ, ಮಕ್ಕಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಸಿದ್ಧಾರ್ಥ ಫೋನ್ ನಲ್ಲಿ ಮಾತನಾಡಿರುವಂತ ಮಾಹಿತಿಯನ್ನ ಕಲೆ ಹಾಕಿದೆ ಈಗಾಗಲೇ ಪೊಲೀಸ್ ಇಲಾಖೆ. ಸಿದ್ಧಾರ್ಥ ಕಚೇರಿಗೂ ಭೇಟಿಯನ್ನ ನೀಡಲಿದ್ದಾರೆ ಪೊಲೀಸರು. ಸಿದ್ಧಾರ್ಥ ಚೇಂಬರ್ ಕಂಪ್ಯೂಟರ್ ಅನ್ನ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಮಗ ಅಮರ್ತ್ಯ ಸಮೇತ ಕಚೇರಿ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಎಲ್ಲದರ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಪಡೆದುಕೊಳ್ಳಲಿರುವಂಥದ್ದು. ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಿದೆ. ಅದರಲ್ಲಿ ಒಂದು ವಿಶೇಷ ತಂಡ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಏನಂತ ಮಾತನಾಡಿದ್ರು ನಿಮ್ಮ ಜೊತೆ, ಕೊನೆಯದಾಗಿ ಯಾವಾಗ ಮಾತನಾಡಿದ್ರು, ಯಾವ ರೀತಿಯಾಗಿದ್ರು, ಏನಾದರೂ ಟೆನ್ಷನ್ ಇತ್ತ, ಏನಾದರೂ ಸಂಕಷ್ಟ ಅವರಿಗೆ ಎದುರಾಗ್ತಾ ಇತ್ತ, ಪದೇ ಪದೇ ಏನಾದರೂ ಹೇಳ್ತಾ ಇದ್ರ, ಇದರ ಬಗ್ಗೆ ತುಂಬಾ ಜಿಗುಪ್ಸೆ ಆಗ್ಬಿಟ್ಟಿದೆ, ಜೀವನದ ಬಗ್ಗೆ ಏನಾದರೂ ಹೇಳ್ತಾ ಇದ್ರ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವರು ಪಡ್ಕೊಳ್ತಾರೆ, ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ ಪೊಲೀಸರು. ಸೊ ಹೀಗಾಗಿ ಒಂದು ಪೊಲೀಸ್ ತಂಡ ಈಗ ಆಲ್ರೆಡಿ ಬೆಂಗಳೂರಿನತ್ತ ಬರ್ತಾ ಇರುವಂಥದ್ದು. ಕೆಲವೇ ಹೊತ್ತಲ್ಲಿ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬರಲಿದ್ದಾರೆ, ವಿಚಾರಣೆಯನ್ನು ಮಾಡಲಿದ್ದಾರೆ. ಇದ್ರ ಬಗ್ಗೆನೂ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಗಂಗಾಧರ್. ಮೂರು ವಿಶೇಷ ತಂಡಗಳಲ್ಲಿ ಒಂದು ವಿಶೇಷ ತಂಡ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು. ಎಸ್.ಎಂ. ಕೃಷ್ಣ ಅವರ ಕುಟುಂಬದವರನ್ನ ವಿಚಾರಣೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಎಷ್ಟೊತ್ತಿಗೆ ಬರ್ತಾರೆ, ಯಾವ ರೀತಿಯಾಗಿರುತ್ತೆ ಆ ಒಂದು ಪ್ರೋಸೆಸ್ ಅಂತ? ಎಸ್ ಪೃಥ್ವಿ, ಈಗಾಗಲೇ ಒಂದು ತಂಡ ಈಗ ಬೆಂಗಳೂರಿನತ್ತ ಹೊರಟಿರುವಂತದ್ದು. ಬೈ ರೋಡ್ ಮೂಲಕ ಅವರು ಕಾರ್ನಲ್ಲಿ ಬರ್ತಾರೆ ಅಂತ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಈಗಾಗಲೇ ಅಂದ್ರೆ 8 ಗಂಟೆಯ ಬಳಿಕ ಮೊದಲೇದಾಗಿ ಅವರು ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಮೊದಲ ಯಾಕಂದ್ರೆ ಅವರು ಅವರ ಸಿದ್ಧಾರ್ಥ ಅವರ ಪತ್ನಿ ಬಳಿ ಹೇಳಿಕೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಮತ್ತೆ ಇನ್ನೊಂದೆರಡು ತಂಡಗಳೇನಿವೆ ಅದು ಈಗಾಗಲೇ ಕಾರ್ಯಾಚರಣೆಯಲ್ಲಿ ನಿರತರಾಗಿರುವಂತದ್ದು. ಮತ್ತೊಂದು ಕಡೆ ಕಾರು ಚಾಲಕನನ್ನ ಕಡೆ ಇವತ್ತು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿರುವಂತದ್ದು. ಆದ್ರೆ ಅವರ ಒಂದು ಫೋನ್ ಮಾಡಿ ನಿನ್ನೆ ಅವರ ಒಂದು ಕಣ್ಮರೆ ಆಗೋಕ್ಕೂ ಮುಂಚೆ ಅವರ ಫೋನ್ ಮಾಡಿ ಅವರ ಪತ್ನಿ ಜೊತೆ ಬಹಳ ಹೊತ್ತು ಮಾತನಾಡಿದ್ರು. ಅದರ ನಡುವೆ ಹೀಗಾಗಿ ಅವರ ಪತ್ನಿಯನ್ನ ಇವತ್ತು ಅವರ ಒಂದು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತೆ ಕೌಟುಂಬಿಕ ವಿಚಾರನ ಇತ್ತ, ಮತ್ತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಬಳಿ ಏನಾದ್ರು ಹೇಳ್ಕೊಂಡಿದ್ರು, ಮತ್ತೆ ಫೋನ್ ನಲ್ಲಿ ಏನೆಲ್ಲ ಮಾತನಾಡಿದ್ರು, ಈ ಎಲ್ಲಾ ಆಯಾಮಗಳ ಬಗ್ಗೆ ಕೂಡ ಪೊಲೀಸರು ಒಂದು ತನಿಖೆಗಳ ಒಂದು ಅವರ ಬಳಿ ಒಂದು ಹೇಳಿಕೆಯನ್ನ ಪಡ್ಕೊಳ್ಳುವಂತದ್ದು. ಮತ್ತೊಂದು ಕಡೆ ಅವರ ದೊಡ್ಡ ಮಗ ಅಮರ್ತ್ಯರಿದ್ದಾರೆ, ಅವರು ತಂದೆಯ ಜೊತೆ ಬಿಸ್ನೆಸ್ ನಲ್ಲಿ ಎಲ್ಲ ಕೂಡ ಓಡಾಡ್ಕೊಂಡಿದ್ರು. ಹೀಗಾಗಿ ಆ ಅಮರ್ತ್ಯನನ್ನ ಮೊದಲನೇ ಬಾಗಿ ಒಂದು ಆ ವಿಚಾರಣೆ ಕೂಡ ನಡೆಸುವಂತದ್ದು. ಮತ್ತೊಂದು ಕಡೆ ಅವರ ಹೇಳಿಕೆಯನ್ನ ಪಡ್ಕೊಂಡು ನಂತರ ಅವರನ್ನ ಸೀದಾ ಅವರ ಕಚೇರಿ ಏನಿದೆ ಅವರ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಒಂದು ಅವರ ಚೇಂಬರ್, ಸಿದ್ಧಾರ್ಥ ಅವರ ಚೇಂಬರ್ ಅಲ್ಲಿ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಮತ್ತೆ ಅವರ ಏನು ಯೂಸ್ ಮಾಡ್ತಾ ಇದ್ರು, ಸಿದ್ಧಾರ್ಥ ಅವರು ಬಳಸ್ತಿದ್ದಂತಹ ಕಂಪ್ಯೂಟರ್ನ ಕೂಡ ಅಲ್ಲಿ ಕೂಡ ಒಂದು ಅದನ್ನು ನೋಡುವ ಕಂಪ್ಯೂಟರ್ನ ಪರಿಶೀಲನೆ ನಡೆಸುವಂತದ್ದು. ಮತ್ತೊಂದು ಕಡೆ ತಜ್ಞರನ್ನ ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಕಂಪ್ಯೂಟರ್ನ ಬಳಕೆ ಅಲ್ಲಿ ಏನಾದ್ರು ಕಂಪ್ಯೂಟರ್ನಲ್ಲಿ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಸರ್ಚ್ ಅನ್ನ ಮಾಡುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಅಂದ್ರೆ ಅವರ ಕುಟುಂಬ ತುಂಬಾ ಆತಂಕಕ್ಕೊಳಗಾಗಿರುವಂತದ್ದು. ನಿನ್ನೆಲ್ಲೂ ಕೂಡ ಪೊಲೀಸರು ಅವರನ್ನ ಅವರ ಕುಟುಂಬಸ್ಥರು ಅಂದ್ರೆ ಅವರ ಪತ್ನಿ ಎಸ್.ಎಂ. ಕೃಷ್ಣ ಅವರನ್ನಾಗಿರ್ಬೋದು ಅವರನ್ನ ಪ್ರಯತ್ನ ಮಾಡಿ ಆ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನ ಮಾಡ್ತಿಲ್ಲ. ನಾವು ತುಂಬಾ ಆತಂಕಕ್ಕೊಳಗಾಗಿದ್ದೀವಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವುದೇ ರೀತಿ ಉತ್ತರವನ್ನ ಕೊಡಕ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿನ ಅಂದ್ರೆ ಅವರ ಎಸ್.ಎಂ. ಕುಟುಂಬಸ್ಥರು ಅವರಿಗೆ ಪೊಲೀಸರಿಗೆ ಕೊಟ್ಟಿರುವಂತದ್ದು. ಇದು ಸ್ವಲ್ಪ ಈಗ ಪೊಲೀಸರಿಗೆ ತನಿಖೆ ನಡೆಸುವಂತ ಪೊಲೀಸರಿಗೆ ಸ್ವಲ್ಪ ಕಷ್ಟವಾಗಿರುವಂತದ್ದು. ಹೀಗಾಗಿ ಅವರೇ ಖುದ್ದಾಗಿ ಇಲ್ಲಿಗೆ ಬರ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಯಾವ ರೀತಿ ಪೊಲೀಸರಿಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಟ್ ಆದ್ರೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಎಸ್.ಎಂ. ಕೃಷ್ಣ ಅವರ ತುಂಬಾ ಅನಾರೋಗ್ಯಗಳಾಗಿರುವಂತದ್ದು. ಮತ್ತೊಂದು ಕಡೆ ಜ್ವರದಿಂದ ಬಳಲ್ತಾ ಇರುವಂತದ್ದು. ಹಾಗಾಗಿ ಅವರ ಮೊದಲನೇದಾಗಿ ಅವರ ಮಗ ದೊಡ್ಡ ಮಗನನ್ನ ಸ್ವಲ್ಪ ವಿಚಾರಣೆ ಮಾಡಿ ಸ್ವಲ್ಪ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಪೊಲೀಸರು ಇವತ್ತು ಮಾಡಲಿದ್ದಾರೆ. ಮತ್ತೊಂದು ಕಡೆ ಏನು ಅವತ್ತು ಅಂದ್ರೆ ಕಣ್ಮರೆ ಆಗೋಕ್ಕೂ ಮುಂಚೆ ಅವರ ಸ್ನೇಹಿತ ಮತ್ತೆ ಮೂಡಿಗೆರೆಯ ಜಾವೇದ್ ಏನಿದ್ದಾರೆ ಅವರು ಕೂಡ ಫೋನ್ ಮಾಡಿ ಸಿದ್ಧಾರ್ಥ ಅವರು ಮಾತನಾಡಿದ್ರು. ಈ ಬಗ್ಗೆ ನ್ಯೂಸ್ ಸೆಟ್ಟಿಂಗ್ಗಳ ಜೊತೆ ಖುದ್ದಾಗಿ ಜಾವೇದ್ ಅವರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮೂಡಿಗೆರೆಗೆ ಹೋಗುವಂತಹ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಅವರ ತಾಯಿಯನ್ನು ಕೂಡ ಅವರ ಸಾಯಿ ಬಳಿ ಒಂದು ಹೇಳಿಕೆಗಳನ್ನ ಪಡೆಯುವಂತಹ ಪೊಲೀಸರು ಸಾಧ್ಯತೆಗಳಿರುವಂತದ್ದು. ಮತ್ತೊಂದೇ ಮೈಸೂರಿನಲ್ಲಿ ಅವರ ತಂದೆ ಕೂಡ ಅನಾರೋಗ್ಯಕ್ಕೊಳಗಾಗಿ ತೀವ್ರ ಆಗಿ ಅಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ನಿನ್ನೆ ಕೂಡ ಅಂದ್ರೆ ಅವರ ತಾಯಿಗೆ ವಿಚಾರ ಅಂದ್ರೆ ನಿನ್ನೆ ಬೆಳಿಗ್ಗೆ ಅವರ ತಾಯಿಗೆ ವಿಚಾರ ತಿಳಿದಿರುವಂತದ್ದು. ತುಂಬಾ ಆತಂಕಕ್ಕೊಳಗಾಗಿರುವಂತದ್ದು. ಹೀಗಾಗಿ ಕುಟುಂಬಸ್ಥರಲ್ಲೂ ಕೂಡ ತುಂಬಾ ಆತಂಕಕ್ಕೊಳಗಾಗಿರುವಂತದ್ದು. ಇವತ್ತು ಏನಾದ್ರೂ ಸುಳಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಿರೀಕ್ಷೆನ ಇಟ್ಕೊಂಡಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.